ಗಂ ಗಣಪತಾಯ ನಮಃ ಶ್ರೀ ಗುರುದೇವ ರುದ್ರಾಯ ನಮಃ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರಕಾಶ್ ಸ್ನೇಹಿತರೆ ಇದೇ ತಿಂಗಳು 29ನೇ ತಾರೀಕು ಬುಧವಾರ ಅಮಾವಾಸ್ಯೆ ಇರೋದರಿಂದ ಅವತ್ತಿನ ದಿನಕ್ಕೆ ಒಂದು ವಶೀಕರಣ ತಾಂತ್ರಿಕ ವಿದ್ಯೆ ತಗೊಂಡು ಬರ್ತಾ ಇದ್ದೀನಿ ಅಂತ ಹೇಳಿದರೆ ಇದಕ್ಕೆ ಯಾವುದೇ ರೀತಿ ಮಂತ್ರಪಠನೆ ಮಾಡೋದು ಬೇಕಾಗಿರಲ್ಲ ನಿಮಗೆ ಕೇವಲ ಹೆಸರಿನಿಂದ ಅಂದರೆ ತಾಂತ್ರಿಕ ವಿದ್ಯೆಯಿಂದ ನೀವು ಇಷ್ಟಪಟ್ಟವರನ್ನು ವಶೀಕರಣ ಮಾಡಿಕೊಳ್ಬೋದು ಅದು 10 ನಿಮಿಷದಲ್ಲಿ ಅದು ಹೇಗೆ ಏನು ನಾನು ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಹೇಗೆ ಅಂದರೆ ಮುಂದೆ ನಾನು ಏನು ವಿಡಿಯೋಸ್ ಬಿಡ್ತೀನೋ ಅದು ಎಲ್ಲರಿಗಿಂತ ಮುಂಚೆ ನಿಮಗೆ ಬಂದು ಸೇರುತ್ತೆ ಸ್ನೇಹಿತರೆ ಬನ್ನಿ ಈ ಕ್ರಿಯೆಯನ್ನು ಮಾಡೋದಕ್ಕೆ ನಿಮಗೆ ಏನೆಲ್ಲ ಸಾಮಗ್ರಿಗಳು ಬೇಕು ನಾನು ತಿಳಿಸ್ಕೊಡ್ತೀನಿ ಈ ಕ್ರಿಯೆಯನ್ನು ಮಾಡೋದಕ್ಕೆ ನಿಮಗೆ ಮೊದಲಿಗೆ ಒಂದು ಅರಿಶಿಣದ ಕೊಂಬು ಬೇಕಾಗುತ್ತೆ ಒಂದು ಬಿಳಿಯ ಹಾಳೆ ಮತ್ತು ಕೆಂಪು ಪೆನ್ನು ಅದೇ ರೀತಿ ಒಂದು ಕೆಂಪು ದಾರ ಬೇಕಾಗುತ್ತೆ ಇಷ್ಟನ್ನು ತೆಗೆದುಕೊಂಡು ಅಮಾವಾಸ್ಯೆಯ ದಿನ ಉತ್ತರ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಂಡು ಈ ಕ್ರಿಯೆ ಯಾರಿಗೋಸ್ಕರ ನೀವು ಮಾಡ್ತಾ ಇದ್ದೀರೋ ಅವರನ್ನು ಮನಸ್ಸಿನಲ್ಲಿ ಸಂಪೂರ್ಣವಾಗಿ ನೆನೆಸಿಕೊಳ್ತಾ ಬಿಳಿಯ ಹಾಳೆಯ ಮೇಲೆ ಮೊದಲಿಗೆ ಅವರ ಹೆಸರನ್ನು ಬರೆಯಬೇಕು ಅದರ ಕೆಳಗಡೆ ಪ್ಲಸ್ ಚಿಹ್ನೆ ಹಾಕಿ ನಿಮ್ಮ ಹೆಸರನ್ನು ಬರೀಬೇಕು ಬರೆದು ಅರಿಶಿಣದ ಕೊಂಬನ್ನು ಆ ಬಿಳಿಯ ಹಾಳೆಯಲ್ಲಿ ಇಟ್ಟು ಆ ಬಿಳಿ ಹಾಳೆಯನ್ನು ಸುರುಳಿ ಟೈಪಿನಲ್ಲಿ ಸುತ್ತಿ ಅದನ್ನು ಕೆಂಪು ದಾರದಿಂದ ಕಟ್ಟಬೇಕು ಇಷ್ಟು ಕ್ರಿಯೆಯನ್ನು ನೀವು ಮಾಡುವ ಸಮಯದಲ್ಲಿ ನಿಮ್ಮ ಮನಸ್ಸಿನ ಪೂರ್ತಿ ಸಂಪೂರ್ಣವಾಗಿ ಅವರೇ ತುಂಬಿರಬೇಕು ಸಾಧ್ಯವಾದರೆ ಅವರ ಫೋಟೋ ಏನಾದರೂ ನಿಮ್ಮ ಮೊಬೈಲ್ನಲ್ಲಿದ್ದರೆ ಆ ಫೋಟೋವನ್ನು ನೋಡಿಕೊಳ್ತಾ ಈ ಕ್ರಿಯೆಯನ್ನು ಮಾಡಬಹುದು ಮತ್ತು ಒಂದು ಮಂತ್ರ ಇದೆ ಓಂ ಕ್ಲೀಂ ನಮಃ ಈ ಮಂತ್ರನ ಪಠನೆ ಮಾಡ್ತಾ ಇರಬೇಕು ಬಾಯಿಯಲ್ಲಿ ಇದು ಜಪ ಮಾಡೋ ಅವಶ್ಯಕತೆ ಇರಲ್ಲ ಕೇವಲ ಓಂ ಕ್ಲೀಂ ನಮಃ ಇದನ್ನು ಹೇಳ್ತಾ ಆ ಬಿಳಿಯ ಹಾಳೆ ಮೇಲೆ ನಿಮ್ಮ ಮತ್ತು ಅವರ ಹೆಸರನ್ನು ಬರೆದು ಅರಿಶಿಣದ ಕೊಂಬನ್ನು ಅದರಲ್ಲಿ ಇಟ್ಟು ಸುರುಳಿ ಆಕಾರದಲ್ಲಿ ಅದನ್ನು ಸುತ್ತಿ ಕೆಂಪು ದಾರದಿಂದ ಕಟ್ಟಿಬಿಡಿ ಅದಾದ ಮೇಲೆ ಅದನ್ನು 3 ಗಂಟೆಗಳ ಕಾಲ ನಿಮ್ಮ ಜೇಬಿನಲ್ಲೋ ಅಥವಾ ವ್ಯಾಲೆಟ್ನಲ್ಲೋ ಇಲ್ಲವೋ ವ್ಯಾನಿಟಿ ಬ್ಯಾಗಲ್ಲೋ ಯಾವುದರಲ್ಲಿದೆ ಅದರಲ್ಲಿ ಇಟ್ಕೊಂಡ್ಬಿಡಿ ಅದಾದ ನಂತರ 3 ಗಂಟೆಯ ನಂತರ ಸ್ನೇಹಿತರೆ ಮಿನಿಮಮ್ 3 ಗಂಟೆ ಇರಬೇಕು ಆಮೇಲೆ ಮತ್ತೆ 3 ಗಂಟೆ ಸರ್ 4 ಗಂಟೆ ಅವೆಲ್ಲ ಏನು ಪ್ರಾಬ್ಲಮ್ 3 ಗಂಟೆ ಮೇಲೆ ಎಷ್ಟೊತ್ತಾದರೂ ಆಗಲಿ ನಿಮ್ಗೆ ಯಾವಾಗ ಸಾಧ್ಯವಾಗುತ್ತೋ ಆವಾಗ ಅದನ್ನು ತೆಗೆದುಕೊಂಡು ಹೋಗಿ ಅರಳಿ ಮರಕ್ಕೆ ಕಟ್ಟಿ ಹಿಂದೆ ತಿರುಗಿ ನೋಡಬಾರ್ದು ಹಾಗೆ ಬಂದು ಬಿಡಿ ಮನೆಗೆ ಸಾಕು ಇಷ್ಟು ನೀವೇನಾದರೂ ಅಮಾವಾಸ್ಯೆಯ ದಿನ ಚಾಚೂ ತಪ್ಪದೆ ಈ ಕ್ರಿಯೆ ಏನಾದರೂ ನೀವು ಮಾಡಿದ್ದೆ ಆದಲ್ಲಿ ನೀವು ಇಷ್ಟಪಟ್ಟವರು ಏನು ಅದನ್ನು ಸುರುಳಿ ಆಕಾರದಲ್ಲಿ ಸುತ್ತಿರ್ತಾರೋ ಆ ರೀತಿ ಸುರುಳಿಯ ರೂಪದಲ್ಲಿ ನಿಮ್ಮ ಹಿಂದೆನೇ ಸುತ್ತಾ ಇರ್ತಾರೆ ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ ಅವರು ಇದನ್ನು ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ